ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಚಿತ್ರರಂಗ ಪ್ರವೇಶಿಸಿದ ನಟಿ ರಶ್ಮಿಕಾ ಮಂದಣ್ಣ ಈಗ ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ನ್ಯಾಷನಲ್ ಕ್ರಶ್ ಪಟ್ಟಕ್ಕೆ ಇದ್ದಾರೆ ಆದರೆ ರಶ್ಮಿಕಾ ಹತ್ತಿದ ಏಣಿ ಒದ್ದು ಬಿಟ್ಟರು ಎಂದು ಕೆಲವರು ಹೇಳುತ್ತಿದ್ದಾರೆ ಇದೇ ಕಾರಣಕ್ಕೆ ಆಕೆ ಟ್ರೋಲ್ ಆಗಿದ್ದು ಇದೆ ಕಾಲೇಜಿನಲ್ಲಿ ಓದಿಕೊಂಡಿದ್ದ ರಶ್ಮಿಕಾನ್ನ ಕರೆದು ರಿಷಬ್ ಶೆಟ್ಟಿ ಹಾಗೂ ರಕ್ಷಿತ್ ಶೆಟ್ಟಿ ಕಿರಿಕ್ ಪಾರ್ಟಿ ಚಿತ್ರದಲ್ಲಿ ನಟಿಸುವ ಅವಕಾಶ ಕೊಟ್ಟಿದ್ದರು ಚಿತ್ರದಲ್ಲಿ ಸಾನ್ವಿ ಜೋಸೆಫ್ ಪಾತ್ರದಲ್ಲಿ ಚಷ್ಮಾ ತೊಟ್ಟು ಕೊಡಗಿನ ಕುವರಿ ಮೋಡಿ ಮಾಡಿದ್ದು ಇಡೀ ಸಿನಿಮಾದಲ್ಲಿ ರಶ್ಮಿಕಾ ಕಾಣಿಸಿಕೊಂಡಿರಲಿಲ್ಲ ಇಂಟರ್ವೆಲ್ ವರೆಗೆ ಮಾತ್ರ ಆಕೆಯ ಪಾತ್ರ ಇತ್ತು ಆದರೆ ಮೊದಲ ನೋಟದಲ್ಲೇ ಗಮನ ಸೆಳೆದಿದ್ದರು ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಲೆಕ್ಕಾಚಾರ ಸುಳ್ಳಾಗಲಿಲ್ಲ ಸಾನ್ವಿಯಾಗಿ ರಶ್ಮಿ ಕಮಾಲ್ ಮಾಡಿದ್ದರು ಅದರ ಬೆನ್ನಲ್ಲೇ ಪುನೀತ್ ರಾಜ್ಕುಮಾರ್ ಜೋಡಿಯಾಗಿ ಅಂಜನಿ ಪುತ್ರ ಚಿತ್ರದಲ್ಲಿ ನಟಿಸುವ ಅವಕಾಶ ಸಿಕ್ಕಿತು ಕನ್ನಡದಲ್ಲಿ ಎರಡು ಸಿನಿಮಾದಲ್ಲಿ ನಟಿಸಿದ ನಂತರ ರಶ್ಮಿಕಾ ಟಾಲಿವುಡ್ ಪ್ರವೇಶಿಸಿದರು ಗೀತಾ ಗೋವಿಂದಂ ಸಿನಿಮಾ ನಂತರ ರಾತ್ರೋರಾತ್ರಿ ಸ್ಟಾರ್ ಹೀರೋಯಿನ್ ಪಟ್ಟಕ್ಕೇರಿದರು ಅಲ್ಲಿಂದ ಮುಂದೆ ಬಾಲಿವುಡ್ ಪ್ರವೇಶಿಸುವ ಮಟ್ಟಿಗೆ ಕ್ರೇಜ್ ಸಂಪಾದಿಸಿಕೊಂಡ್ರು ಕಿರಿಕ್ ಪಾರ್ಟಿ ಸಕ್ಸಸ್ ನಂತರ ರಕ್ಷಿತ್ ರಶ್ಮಿಕಾ ಪ್ರೀತಿಸಿ ಮದುವೆ ಆಗಲು ನಿಶ್ಚಯಿಸಿದರು ಎಂಗೇಜ್ಮೆಂಟ್ ಕೂಡ ಅದ್ದೂರಿಯಾಗಿ ನಡೆದಿತ್ತು ನಂತರ ಕಾರಣಾಂತರಗಳಿಂದ ಅದು ಮುರಿದು ಬಿದ್ದಿತು ಆ ನಂತರ ರಶ್ಮಿಕಾ ಹೆಚ್ಚು ತೆಲುಗು ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸಿದರು ಇದರ ಬೆನ್ನಲ್ಲೇ ಕೆಲವರು ರಶ್ಮಿಕಾನ ಟ್ರೋಲ್ ಮಾಡಲು ಆರಂಭಿಸಿದರು ಅದಕ್ಕೆ ತಕ್ಕಂತೆ ಆಕೆಯ ಕೆಲ ಹೇಳಿಕೆಗಳು ಬೇರೆ ಬೇರೆ ಸ್ವರೂಪ ಪಡೆದುಕೊಂಡಿತು ಕನ್ನಡ ಮಾತನಾಡಲು ಕಷ್ಟ ಎಂದಿದ್ದು ಕಾಂತಾರ ಸಿನಿಮಾ ನೋಡಿಲ್ಲ ಎಂದಿದ್ದು ಹೀಗೆ ಹಲವು ಕಾರಣಗಳಿಗೆ ಟ್ರೋಲ್ ಆಗಿದ್ದರು ಇತ್ತೀಚೆಗೆ ತಮಗೆ ಅವಕಾಶ ಕೊಟ್ಟ ಸಂಸ್ಥೆ ಹೆಸರು ಹೇಳದೆ ರಶ್ಮಿಕಾ ದಿಮಾಕು ತೋರಿಸಿದ್ದಾರೆ ಎನ್ನುವ ಆರೋಪವೂ ಕೇಳಿ ಬಂದಿತ್ತು ರಿಷಬ್ ಶೆಟ್ಟಿ ಕೂಡ ಪರೋಕ್ಷವಾಗಿ ರಶ್ಮಿಕಾಗೆ ಟಾಂಗ್ ಕೊಟ್ಟಿದ್ದರು ಪ್ರಮೋದ್ ಶೆಟ್ಟಿ ಹತ್ತಿದ ಏಣಿ ಒದೆಯಬಾರದು ಎಂದು ಕಿವಿ ಹಿಂಡಿದ್ದರು ಇಷ್ಟೆಲ್ಲ ವಿವಾದ ಟ್ರೋಲ್ಗಳ ಬಳಿಕ ನಟಿ ರಶ್ಮಿಕಾ ಮಂದಣ್ಣ ಮೊದಲ ಬಾರಿಗೆ ರಕ್ಷಿತ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಬಗ್ಗೆ ಮಾತನಾಡಿದ್ದಾರೆ ತೆಲುಗಿನ ಪ್ರೇಮಾ ದಿ ಜರ್ನಲಿಸ್ಟ್ ಯೂಟ್ಯೂಬ್ ಚಾನೆಲ್ಗೆ ರಶ್ಮಿಕಾ ಸಂದರ್ಶನ ನೀಡಿದ್ದಾರೆ ಅದರ ಪ್ರೊಮೋ ರಿಲೀಸ್ ಆಗಿದೆ ಅದರಲ್ಲಿ ನಿಮ್ಮ ಮೊದಲ ಎರಡು ಸಿನಿಮಾಗಳ ಬಗ್ಗೆ ಯೋಚಿಸಿದರೆ ಏನು ಅನಿಸುತ್ತದೆ ಎನ್ನುವ ಪ್ರಶ್ನೆಗೆ ಅವರು ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ರಕ್ಷಿತ್ ಶೆಟ್ಟಿ ಋಷಭ್ ಶೆಟ್ಟಿ ಇಂಡಸ್ಟ್ರಿಗೆ ದಾರಿ ತೋರಿಸಿದ್ರು ಅವರು ಈ ಅವಕಾಶ ಕೊಟ್ಟರು ಅಲ್ಲಿಂದ ಇಲ್ಲಿವರೆಗೆ ಸಾಕಷ್ಟು ಒಳ್ಳೆಯ ಜನರ ಜೊತೆ ಕೆಲಸ ಮಾಡಿದ್ದೇನೆ ಎಂದು ರಶ್ಮಿಕಾ ಹೇಳಿದ್ದಾರೆ ಅಂಜನಿ ಪುತ್ರ ಚಿತ್ರದಲ್ಲಿ ಪುನೀತ್ ಸರ್ ಜೊತೆ ಕೆಲಸ ಮಾಡಿದ ಮೇಲೆ ಅವರ ಪ್ರಭಾವದಿಂದ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುವುದನ್ನು ಕಲಿತೆ ದೇವರ ದಯೆಯಿಂದ ಪುನೀತ್ ಸರ್ನ ಭೇಟಿಯಾಗಿದ್ದೆ ಇವತ್ತು ನಾಲ್ಕು ಚಿತ್ರರಂಗದಲ್ಲಿ ನಾನು ಕೆಲಸ ಮಾಡುತ್ತಿರುವುದು ಅಚ್ಚರಿ ಎನಿಸುತ್ತಿದೆ ಅದಕ್ಕಾಗಿ ನಾನು ಪುನೀತ್ ರಾಜ್ಕುಮಾರ್ ಸರ್ಗೆ ಧನ್ಯವಾದ ತಿಳಿಸುತ್ತೇನೆ ಎಂದಿದ್ದಾರೆ ಇತ್ತೀಚೆಗೆ ಅಂಜನಿ ಪುತ್ರ ಸಿನಿಮಾ ಐದು ವರ್ಷ ಪೂರೈಸಿದ ಸಮಯದಲ್ಲೂ ರಶ್ಮಿಕಾ ಟ್ವೀಟ್ ಮಾಡಿ ಪುನೀತ್ ರಾಜ್ಕುಮಾರ್ ಸಹಾಯವನ್ನು ನೆನೆದಿದ್ದಾರೆ ಕಾಂಟ್ರವರ್ಸಿ ಟ್ರೋಲ್ ಅದು ಇದು ಆರಂಭವಾದಾಗ ಮೊದಲು ಸುಮ್ಮನಿದ್ದೆ ಯಾಕಂದ್ರೆ ನಾನು ಜನರ ಮೇಲೆ ಇಟ್ಟಿರುವ ಗೌರವ ಅದು ಅದು ನನ್ನ ಮೇಲೆ ಮಾತ್ರ ಪರಿಣಾಮ ಬೀರುತ್ತಿತ್ತು ಅದು ಪರವಾಗಿಲ್ಲ ಎಂದುಕೊಂಡಿದ್ದೆ ಈಗ ನನ್ನ ಫ್ಯಾಮಿಲಿ ಅದರಲ್ಲೂ ನನ್ನ ತಂಗಿ ಮೇಲೆ ಪರಿಣಾಮ ಬೀರುತ್ತಿದೆ ಅದನ್ನು ನನಗೆ ಸರಿ ಎನ್ನಿಸ್ತಿಲ್ಲ ಈಗ ನನಗೆ ನನ್ನ ತಂಗಿಯ ಮಾನಸಿಕ ಆರೋಗ್ಯ ಮುಖ್ಯ ಆಕೆ ಏನಾದರೂ ನಿರ್ಧಾರ ತೆಗೆದುಕೊಂಡ್ರೆ ನನ್ನ ಮೇಲೆ ಪರಿಣಾಮ ಬೀರುತ್ತದೆ ಆಕೆ ಇನ್ನೂ ಚಿಕ್ಕ ಮಗು ಆಕೆಗಿನ್ನು ಎಂಟು ವರ್ಷ ವಯಸ್ಸು ಆಕೆ ಇದಕ್ಕೆಲ್ಲ ಅರ್ಹಳಲ್ಲ ಎಂದು ರಶ್ಮಿಕಾ ಭಾವುಕರಾಗಿದ್ದಾರೆ ಇತ್ತೀಚೆಗೆ ರಶ್ಮಿಕಾ ನಟನೆಯ ಸಿನಿಮಾ ಅಷ್ಟಾಗಿ ಸದ್ದು ಮಾಡ್ತಿಲ್ಲ ಡಿಯರ್ ಕಾಮ್ರೇಡ್ ಗುಡ್ ಬೈ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿಸಿದ್ದವು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ರಶ್ಮಿಕಾ ಗುಡ್ ಬೈ ಎನ್ನುವ ಸಿನಿಮಾ ಮಾಡಿದ್ದೆ ಒಂದು ವರ್ಗ ಜನ ಇದನ್ನು ಮಿಸ್ ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ ಈಗ ಅಲ್ಲದೆ ಇದ್ರೂ ಮುಂದಿನ ದಿನಗಳಲ್ಲಿ ಹತ್ತು ಇಪ್ಪತ್ತು ವರ್ಷಗಳ ನಂತರ ಗುಡ್ ಬೈ ತರ ಸಿನಿಮಾ ಮಾಡಬೇಕು ಎಂದುಕೊಳ್ಳುತ್ತಾರೆ ಎಂದಿದ್ದಾರೆ ಶೀಘ್ರದಲ್ಲೇ ಮಹಿಳಾ ಪ್ರಧಾನ ಸಿನಿಮಾ ಘೋಷಿಸುವುದಾಗಿ ರಶ್ಮಿಕಾ ಹೇಳಿದ್ದಾರೆ ಅನಿಮಲ್ ಸಿನಿಮಾ ಬಗ್ಗೆ ಭಾರಿ ನಿರೀಕ್ಷೆ ಇದೆ ನಾನು ಮತ್ತೆ ರಣ್ಬೀರ್ ಹಿಂದೆಂದೂ ಮಾಡಿರದ ಪಾತ್ರಗಳಲ್ಲಿ ನಟಿಸಿದ್ದೇವೆ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗಾಜತೆ ಜೊತೆ ಮತ್ತಷ್ಟು ಸಿನಿಮಾ ಮಾಡುವ ಬಯಕೆ ಇದೆ ಎಂದು ವಿವರಿಸಿದ್ದಾರೆ